ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಗುರುಗ್ರಹ ಸಿಂಹದ ಅಭಯಾರಣ್ಯ ಎಂದು ಕರೆಯಲ್ಪಡುವ ಅಭಯಾರಣ್ಯ ಯಾವುದು? ಸಿಂಹದ ಅಭಯಾರಣ್ಯ ಎಂದು ಕರೆಯಲ್ಪಡುವ ಅಭಯಾರಣ್ಯ ಯಾವುದು? ಗಿರ್ ಅಭಯಾರಣ್ಯ. ಕರ್ನಾಟಕದ ಪ್ರಥಮ ಸಾಕ್ಷರ ಜಿಲ್ಲೆ ಯಾವುದು? ಕರ್ನಾಟಕದ ಪ್ರಥಮ ಸಾಕ್ಷರ ಜಿಲ್ಲೆ ಯಾವುದು? ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಕರ್ನಾಟಕಕ್ಕೆ ಸಂದಿರುವ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು? ಕರ್ನಾಟಕಕ್ಕೆ ಸಂದಿರುವ ಜ್ಞಾನಪೀಠ ಪ್ರಶಸ್ತಿಗಳು 8. ಶ್ವೇತಕ್ರಾಂತಿಯ ಪಿತಾಮಹ ಯಾರು? ಶ್ವೇತಕ್ರಾಂತಿಯ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್. ವರ್ಗೀಸ್ ಕುರಿಯನ್. ನಾವು ಬಳಸುವ ಲವಂಗ ಸಸ್ಯದ ಯಾವ ಭಾಗ? ನಾವು ಬಳಸುವ ಲವಂಗ ಸಸ್ಯದ ಯಾವ ಭಾಗ? ಮೊಗ್ಗು. ಮೊಗ್ಗು ದ್ರವರೂಪದ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ದ್ರವರೂಪದ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ, ಪೆಟ್ರೋಲಿಯಂ. ಒತ್ತಡವನ್ನು ಯಾವ ಮಾನದಿಂದ ಅಳೆಯುತ್ತಾರೆ? ಒತ್ತಡವನ್ನು ಯಾವ ಮಾನದಿಂದ ಅಳೆಯುತ್ತಾರೆ? ಪಾಸ್ಕಲ್. ಪಾಸ್ಕಲ್ ಕನ್ನಡದ ಮೊದಲ ಕಾವ್ಯ ನಿಘಂಟು ಯಾವುದು? ಕನ್ನಡದ ಮೊದಲ ಕಾವ್ಯ ನಿಘಂಟು ಯಾವುದು? ರನ್ನಕಂದ. ರನ್ನಕಂದ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe my channel.